ಎತ್ತಿನ ಹೊಳೆ ಯೋಜನೆ 2 ವರ್ಷದಲ್ಲಿ ಜಾರಿಯಾಗುತ್ತೆ ಅಂತ ವೀರಪ್ಪ ಮೈಲಿ ಹೇಳ್ತಾ ಇರೋದು ಅಪ್ಪಟ ಸುಳ್ಳು. ಇವತ್ತು ಯಾವ ತಾರೀಕು? 3 ಏಪ್ರಿಲ್ ಹೇಳಿದ್ದಾರೆ ಅವರು. ನಾನು ಈ ಕ್ಷೇತ್ರದ ಜನತೆಗೆ ಹೇಳ್ತಾ ಇದ್ದೀನಿ, 3 ಏಪ್ರಿಲ್ 2014 ಹೇಳಿದ್ದಾರೆ ಅವರು. ಏಪ್ರಿಲ್ 16 ಮೂರನೇ ತಾರೀಕುವರೆಗೂ ಟೈಮ್ ಇದೆ 2 ವರ್ಷದಲ್ಲಿ. ಅವರೇನಾದರೂ ಎತ್ತಿನ ಹೊಳೆ ಜಾರಿ ಮಾಡಿದರೆ ವೀರಪ್ಪ ಮೊಯ್ಲಿಯವ್ರನ್ನ ಶಾಶ್ವತವಾಗಿ ಇಲ್ಲಿಂದ ಜನ ಓಟ್ ಹಾಕಿ ಕಳಿಸ್ಬೇಕು ಅಂತ ನಾನೇ ವಿನಂತಿ ಮಾಡ್ತೀನಿ. ಕರೆಕ್ಟಾಗಿ 3 ಏಪ್ರಿಲ್ 2016 ಅವರು ಬಂದರೆ ನೀರು. ಇದು ಜನರನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ವೀರಪ್ಪ ಮೊಯ್ಲಿಯವ್ರು ಹೇಳ್ತಾ ಇರೋದು. ಆ ಯೋಜನೆಯೇ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಈಗಾಗಲೇ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಅದರ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲಾಗಿದೆ. ಅದು ಅಡ್ಮಿಟ್ ಆದರೆ ಅದು ಸ್ಥಗಿತ ಆಗುತ್ತೆ, ಮತ್ತು ಅದರಲ್ಲಿ ಹಲವಾರು ಅಡಚಣೆಗಳಿದೆ. ಹಾಗಾಗಿ ಅದು ಜಾರಿ ಆಗೋದಿಲ್ಲ, ಸಾಧ್ಯವೇ ಇಲ್ಲ 2 ವರ್ಷದಲ್ಲಿ.